Hi friends, welcome back to my channel. Ivatin saree bandu ee reethi ide. Idu full green ide. Doddu border saree. Iga ivatin design na navu ee saree haakta idivi. Ee design igoskara nanu aarele daarana tagondidini. Iga design start maarana banni. First ಬಟ್ಟೆಗೆ ಎರಡು ಸಲಿ ಲಾಕ್ ನ ಮಾಡ್ಕೊಬೇಕು ಸಾರಿ ಫ್ರಂಟ್ ಸೈಡ್ ಇದನ್ನೇ ಡಿಸೈನ್ ನ ಸ್ಟಾರ್ಟ್ ಮಾಡ್ಕೊತಾ ಇದೀನಿ ಸ್ಟಾರ್ಟಿಂಗ್ ಎರಡು ಸಲಿ ಲಾಕ್ ಲಾಕ್ ನ ಮಾಡ್ಕೊಬೇಕು ಲಾಕ್ ನ ಮಾಡ್ಕೊಂಡು 4 ಚೈನ್ ಹಾಕೊಳ್ಳೋಣ 4 ಅಥವಾ 5 ನಾನು ಇಲ್ಲಿ 4 ಚೈನ್ ನ ಹಾಕೋತಾ ಇದೀನಿ ಚೈನ್ ನ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇನೇ ಇನ್ನ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ ಸಿಂಗಲ್ ಲಾಕ್ನ ಮಾಡ್ಕೊಂಡು ಸ್ವಲ್ಪ ದಾರನ ಈ ತರ ಮುಂದೆ ತಗೊಳ್ಳಿ ಈ ಡಿಸೈನಿಗೆ ನಾನು ಈ ತರ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಈ ಥರ ಇದೆ ಫಸ್ಟು ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ನ ಲಾಕ್ನ ಮಾಡ್ಕೊಳ್ಳೋಣ ಬೀಡ್ನ ಲಾಕ್ನ ಮಾಡಿಕೊಂಡು ಈಗ ನೀಡಲ್ ಮೇಲೆ ಮೂರು ಸಲ ದಾರನ ತೊಗೋಬೇಕು ಇದನ್ನು ಡಬಲ್ ತ್ರಿಬಲ್ ಕ್ರೋಶ ಅಂತ ಕರಿತೀವಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಬರಬೇಕು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿಬಿಟ್ಟು ನೀಡಲಿಂದ ದಾರ ಆಚೆ ತೊಗೊಂಬಂದು ಎರಡರಿಂದ ಒಂದು ಮತ್ತು ಸ್ವಲ್ಪ ದಾರ ಮೇಲ್ ಮಾಡಿ ಎರಡರಿಂದ ಒಂದು ಮತ್ತು ಸ್ವಲ್ಪ ನೀಡಲಿಂದ ದಾರ ಆಚೆ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಒಟ್ಟು ನಾಲ್ಕು ಸಲ ನಾವು ಎರಡರಿಂದ ಒಂದು ಮಾಡ್ಕೊತೀವಿ ಈಗ ಇದಾದಮೇಲೆ ಒಂದು ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಡಿಸೈನಿಗೆ ನಾನು ಮತ್ತೆ ಮೀಡಿಯಂ ಸೈಜ್ ಬೀಡ್ನ ಆ್ಯಡ್ ಮಾಡಿಕೊಂಡು ಈ ಏನು ಡಬಲ್ ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೇ ಲಾಕ್ನ ಮಾಡ್ಕೋಬೇಕು ಜಸ್ಟ್ ಲಾಕ್ ಮಾಡ್ತಾ ಹೋಗಬೇಕಷ್ಟೆ ಬೀಡ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ತಾ ಹೋಗಬೇಕು ಎಷ್ಟು ಬೀಡ್ ಇಡ್ಸುತ್ತೆ ನೋಡೋಣ ಈಗ ಮತ್ತೆ ಇನ್ನ ಒಂದು ಬೀಡ್ನ ಹಾಕೊಂಡು ಮತ್ತೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಇನ್ನ ಒಂದು ಬೀಡ್ನ ಆ್ಯಡ್ ಮಾಡ್ಕೋತೀನಿ ಈಗ ಇನ್ನ ಒಂದು ಬೀಡ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಲಾಕ್ನ ಮಾಡ್ಕೊಬೇಕು ಸಪ್ರೇಟಾಗಿ ಬೀಡ್ನ ಲಾಕ್ ಏನು ಮಾಡ್ಕೊಳ್ಳೋದೇನು ಬೇಡ ಒಟ್ಟು 5 ಬೀಡ್ ಇಡಿಸುತ್ತೆ ಮತ್ತು ಈಗ ಇನ್ನು ಒಂದು ಬೀಡ್ನ ಆ್ಯಡ್ ಮಾಡಿಕೊಂಡು ಅದೇ ರೀತಿ ಲಾಕ್ನ ಮಾಡಿಕೊಂಡೆ ಈಗ ಲಾಸ್ಟ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ 5ನೇ ಬೀಡ್ನೂ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಲಾಕ್ನ ಮಾಡ್ಕೋಬೇಕು ಸಾರಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಸೊ ನೆಕ್ಸ್ಟು 5 ಬೀಡ್ನ ಆ್ಯಡ್ ಮಾಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳಿ ಅದಾದಮೇಲೆ 4 ಚೈನ್ನ ಕುಚ್ಚು ಕಟ್ಟಲಿಕ್ಕೋಸ್ಕರ ಬಿಟ್ಬಿಟ್ಟು ಮತ್ತೆ ಇದೇ ಥರ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಅಂತ ಕಾಣಿಸ್ತಿರ್ಬೋದು ಬಟ್ ಸ್ಯಾರಿಗೆ ನೀವು ಒಂದ್ಸಲಿ ಹಾಕಿ ನೋಡಿ ಅದ್ರ ಲುಕ್ಕೇ ಚೇಂಜ್ ಆಗುತ್ತೆ ತುಂಬ ನೀಟಾಗಿ ಬಂದಿದೆ ಮತ್ತು ಸ್ಯಾರಿ ಕೂಡ ಎಲ್ಲೂ ಕೂಡ ಸುಕ್ಕಾಗಿಲ್ಲ ನೀವು ನೋಡ್ತಾ ಇರ್ಬೋದು ಸೊ ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ ಈ ಡಿಸೈನಿಗೆ ಇಲ್ಲಿ ಏನು 4 ಚೈನ್ ಹಾಕ್ಕೊಂಡಿದ್ದೀವಿ ಅಲ್ವಾ ಆ 4 ಚೈನಿಗೆಲ್ಲ ನಾನು ಕುಚ್ಚೆಲ್ಲ ಕಟ್ಟಿದ್ದಾದಮೇಲೆ ಡಿಸೈನ್ದು ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತೇಳಿ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕುಚ್ಚೆಲ್ಲ ಕಟ್ಟಿದಾದಮೇಲೆ ಡಿಸೈನ್ದು ಫೈನಲ್ ಲುಕ್ ಹೀಗಿದೆ ಡಿಸೈನ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ
ನೀವು ಈ ಥರ ಚಕ್ರ ಬೀಡ್ ಬದಲು ಬೇರೆ ಬೀಡ್ ಬೇಕಾದರೂ ಯೂಸ್ ಮಾಡ್ಕೊಬೋದು. ಮತ್ತು ಸ್ಮಾಲ್ ಬೀಡ್ ಬದಲು ಇನ್ನೂ ಸ್ವಲ್ಪ ಸ್ಮಾಲ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇನ್ನೂ ಸ್ವಲ್ಪ ದೊಡ್ಡದು 4x5 ಹಾಕಿದ್ದೀನಿ, ನೀವು ಬೇಕಾದ್ರೆ 4 ಬೇಕಾದರೂ ಹಾಕೋಬೋದು. ನಾನು ಈ ಬೀಡ್ಗೆ ಈ ಸ್ಮಾಲ್ ಬೀಡ್ನ ಮ್ಯಾಚ್ ಮಾಡಿದ್ದೀನಿ, ಒಂದೇ ಸೈಜು ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ನಾನಿಲ್ಲಿ ಕುಚ್ಚು ಕಟ್ಲಿಕ್ಕೋಸ್ಕರ 150 ಸ್ಟ್ಯಾಂಡ್ಸ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. 150 ಡಬಲ್ ಮಾಡಿದ್ರೆ 300 ಆಗುತ್ತೆ. ನೋಡಿ ಸ್ಯಾರಿನೂ ಕೂಡ ಎಲ್ಲೂ ಕೂಡ ಸುಕ್ಕಾಗಿಲ್ಲ, ಅಷ್ಟು ನೀಟಾಗಿದೆ. ಈ ಡಿಸೈನ್ ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.